Hello students, I am Manjunathan, Assistant Professor in Commerce, GFGC, Bangaru Tirupati, Kolar. Welcome to my YouTube channel. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಕಾಣುವಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಮುಂದೆ ವಿಡಿಯೋಸ್ ಅಪ್ಲೋಡ್ ಆಗುವಂತ ನೋಟಿಫಿಕೇಶನ್ ನ ಪಡ್ಕೊಳ್ಬೋದಾಗುತ್ತೆ. ಸೊ ಇನ್ ದ ಲಾಸ್ಟ್ ಬಿಸ್ನೆಸ್ ಟ್ಯಾಕ್ಸೇಷನ್ ದ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಸೀರೀಸ್ 1, 2, 3, 4 ವಿ ಹವ್ ಲರ್ನ್ಡ್ ದ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಆಫ್ ಅಸೆಸ್ಮೆಂಟ್ ಆಫ್ ಕಂಪನೀಸ್. ಇನ್ ದಿಸ್ ಸೀರೀಸ್ ವಿ ವಿಲ್ ಲರ್ನ್ ದ ಪ್ರಾಬ್ಲಮ್ಸ್ ಇನ್ ದ ಅಸೆಸ್ಮೆಂಟ್ ಆಫ್ ಕಂಪನೀಸ್. ಸೊ ಇಲ್ಲಿ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ನ ಅವ್ರು ಕೇಳ್ಬೋದು ಇನ್ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಂತ ಹೇಳಿದ್ರೆ ದೇ ಮೈಟ್ ಆಸ್ಕ್ ದ ಪ್ರಾಬ್ಲಮ್ಸ್ ವಿತ್ ರಿಲೇಟಿಂಗ್ ಟು ಫಾರ್ ಸೆಕ್ಷನ್ ಬಿ ಅಂಡ್ ಸೆಕ್ಷನ್ ಸಿ. ಇನ್ ಕೇಸ್ ಆಫ್ ಸೆಕ್ಷನ್ ಬಿ ಟು ಸ್ಟೇಟ್ ದ ವೆದರ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಆರ್ ಅಡ್ಮಿಸಬಲ್ ಆರ್ ಇನ್ಅಡ್ಮಿಸಬಲ್ ದ ಪ್ರಾಬ್ಲಮ್ಸ್ ಆನ್ ಡೆಪ್ರಿಸಿಯೇಷನ್ ಫಾರ್ 14 ಮಂತ್ಸ್ ದೇ ಮೈಟ್ ಆಸ್ಕ್ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ as per normal provisions of income tax act 1961 or calculation of book profit and tax liability that is minimum alternative tax or the total tax liability that is the tax payable by the company and tax credit if any they might ask. So in this series 5 video we will solve the problems of section B. So here the problems are on determining the admissibility and inadmissibility of expenses and losses under the Income Tax Act 1961. So we will see the problems. Problem number 1. This question was asked in the Bangalore University examination in the year 2015 for section B 8 marks. State whether the following are admissible or inadmissible expenses under the provisions of Income Tax Act. So, ಇಲ್ಲಿ ಏನು ಅಡ್ಮಿಸಿಬಲ್ ಅಂದ್ರೆ ಏನು, ಇನ್ಅಡ್ಮಿಸಿಬಲ್ ಅಂದ್ರೆ ಏನು, ಆರ್ ಅಲೌಡ್ ಅಂದ್ರೆ ಏನು, ಡಿಸ್ ಅಲೌಡ್ ಅಂದ್ರೆ ಏನು. ಸೊ ಅಡ್ಮಿಸಿಬಲ್ ಆರ್ ಅಲೌಡ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಆರ್ ನಥಿಂಗ್ ಬಟ್ ವಿಚ್ ಕ್ಯಾನ್ ಬಿ ಡಿಡಕ್ಟೇಬಲ್ ಫ್ರಮ್ ದ ಪ್ರಾಫಿಟ್. ಸೊ ಏನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ನಾವು ಡೆಬಿಟ್ ಮಾಡಬಹುದು. ಡೆಬಿಟ್ ಮಾಡಿದ್ರೆ ಪ್ರಾಫಿಟ್ ಏನ್ ಕಡಿಮೆ ಆಗುತ್ತೆ ಅಂದ್ರೆ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಆಗಿದೆ, ಬಿಸ್ನೆಸ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬಹುದು. ಅಂತ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ನ ಅಡ್ಮಿಸಬಲ್ ಅಂತ ಕರಿತೀವಿ. ಯಾವ ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ನ ಡೆಬಿಟ್ ಮಾಡಬಾರದು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರೊವಿಷನ್ಸ್ ಪ್ರಕಾರ ಅಲೋ ಆಗೋದಿಲ್ಲ, ಅಂತ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ನ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಅಂತ ಕರಿತೀವಿ. ಸೊ ಈ ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ ಇಲ್ಲ ಸ್ಟೇಟ್ಮೆಂಟ್ಸ್, ಅದರಲ್ಲಿ ಯಾವ ಎಕ್ಸ್ಪೆನ್ಸಸ್ ಲಾಸಸ್ ಅಡ್ಮಿಸಬಲ್ ಆಗುತ್ತೆ ಇಲ್ಲ ಇನ್ಅಡ್ಮಿಸಬಲ್ ಆಗುತ್ತೆ ಅದನ್ನ ನಾವು ಹೇಳಬೇಕು. ಸೊ ಇಲ್ಲಿ ವಿತ್ ರೀಸನ್ಸ್ ಕೂಡ ಅವರು ಸರ್ಟನ್ ಸಿಚುಯೇಷನ್ಸ್ ಅಲ್ಲಿ ಕೇಳ್ತಾರೆ. ಸೊ ರೀಸನ್ಸ್ ನಮಗೆ ಗೊತ್ತಿದ್ರೆ ಇಟ್ ಇಸ್ ವೆರಿ ಈಸಿ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ಒನ್, ಕ್ಯಾಶ್ ಪೇಮೆಂಟ್ ಆಫ್ ರುಪೀಸ್ 18,500 ಪೇಡ್ ಟು ಎ ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ಸ್. ಸೊ ಕ್ಯಾಶ್ ಪೇಮೆಂಟ್ ಮಾಡಿದ್ದಾರೆ ರುಪೀಸ್ 18,500 ರಾ ಮೆಟೀರಿಯಲ್ ಸಪ್ಲೈಯರ್ ಗೆ ಪೇ ಮಾಡಿದ್ದಾರೆ. ಲೈಕ್ ಇಫ್ ಯು ಮೇಕ್ ಎನಿ ಪರ್ಚೇಸ್ ಆಫ್ ಗೂಡ್ಸ್ ಆರ್ ದ ರಾ ಮೆಟೀರಿಯಲ್ಸ್ ಇಯರ್ ಇಟ್ ಇಸ್ ಪರ್ಚೇಸ್ we have to make the payment. It is business expenditure, nothing but purchases. On a day on which banks were closed on account of indefinite strike. So banks ella close agitto due to indefinite strike. So banks avagavaga due to some reasons avaru strike maartta irtare, anta situation alli payment na maadle bekagutte. Bank illidid karana cash al payment maadidare. So take for example iga covid-19 in corona situation ide. ಈ ಲಾಕ್ಡೌನ್ ಇಂದ ಬ್ಯಾಂಕ್ಸ್ ಕ್ಲೋಸ್ ಅಂತ ಏನಾದ್ರೂ ಗವರ್ಮೆಂಟ್ ಆರ್ಡರ್ ಮಾಡಿದ್ರೆ ಬ್ಯಾಂಕ್ಸ್ ಕ್ಲೋಸ್ ಆಗ್ತಿತ್ತು, ಸರ್ಟೈನ್ ಪೇಮೆಂಟ್ಸ್ ಏನಾದ್ರು ಮಾಡಬೇಕಾಗಿದ್ರೆ ಆಗ ಕ್ಯಾಶ್ ಅಲ್ಲಿ ಪೇ ಮಾಡಿರ್ತಾರೆ. ಸೊ ದಟ್ ಈಸ್ ದ ಸಿಚುಯೇಷನ್. ಲೈಕ್ ಏನ್ ಟ್ಯಾಕ್ಸ್ ಪ್ರೊವಿಷನ್ ಏನ್ ಹೇಳುತ್ತೆ, ಟ್ಯಾಕ್ಸ್ ಪ್ರೊವಿಷನ್ಸ್ ಇಸ್ ಎನಿ ಕ್ಯಾಶ್ ಪೇಮೆಂಟ್ ಮೇಡ್ ಇನ್ ಎಕ್ಸೆಸ್ ಆಫ್ ರುಪೀಸ್ 10,000 ಆರ್ ಅಬೋವ್. ಸೊ 10,000 ಜಾಸ್ತಿ ಏನಾದ್ರು ಕ್ಯಾಶ್ ಅಲ್ಲಿ ಪೇ ಮಾಡಿದ್ರೆ ಅದು ಇನ್ಅಡ್ಮಿಸಬಲ್ ಆಗುತ್ತೆ. ಈವನ್ ಇಟ್ ಈಸ್ ಎ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಆಲ್ಸೋ. ಸೊ ವಾಟ್ ಎವರ್ ದ ಕ್ಯಾಶ್ ಪೇಮೆಂಟ್ ಮೇಡ್ ಇನ್ ಎಕ್ಸೆಸ್ ಆಫ್ 10,000 ಈಸ್ ಡಿಸ್ ಅಲೌಡ್ ಆರ್ ಇನ್ಅಡ್ಮಿಸಬಲ್. ದಿಸ್ ಈಸ್ ಆಸ್ ಪರ್ ಸೆಕ್ಷನ್ 40A(3). ಸೊ 10,000 ಕ್ಯಾಶ್ ಅಲ್ಲಿ ಏನಾದ್ರು ಜಾಸ್ತಿ ಪೇ ಮಾಡಿದ್ರೆ ಅದೇನಾಗುತ್ತೆ, ಡಿಸ್ ಅಲೋ ಆಗುತ್ತೆ. ಸೊ ಅಲೋ ಆಗಲ್ಲ. ನೆಕ್ಸ್ಟ್, ಡೆಪ್ರಿಸಿಯೇಷನ್ ಆಫ್ ರುಪೀಸ್ 40,000 ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆನ್ ವಿ ಶ್ರೀರಾಮ್ ಟೆಂಪಲ್ which is constructed inside the factory premises for the benefit of the employees of the company.
So depreciation debit madidara ₹40,000. This is on Sri Rama temple, which is constructed inside the factory premises. So here benefits the world are over, employees of the company. It is a building where any building used for the business. Here the employees are taking the benefit. In this situation, the building, again temple building, is a employees benefit purpose use aagta ide. Adrinda adra mele now depreciation na claim maadkobodu. So admissible expenses are allowed since the temple is used for the benefit of the employees. So idu case laws anta karithivi. So commercial Ahmedabad Mills Company Limited versus Commissioner of Income Tax. So ee in court judgment ide, adanna case law anta karithivi. Adra prakara this depreciation of 40,000 can be claimed as deduction. Third, contribution made by company to staff welfare fund. So staff welfare, so yen company il kelsa maartara avara welfare gostara yene kharchadro adu allow agutte expenses. Illi erad riti expenses on staff welfare fully allowed. Illi contribution by company to staff welfare fund, illi staff welfare fund ide. If the staff welfare fund is approved, then it is admissible. If it is not approved, then it is going to be inadmissible. So if the contribution to staff welfare fund is approved, it is admissible. If the contribution to staff welfare fund is unapproved, then it is inadmissible. So a contribution fund yen ide staff welfare fund adu approve agidre admissible, approve agilla unapproved agidre inadmissible. Next, donation to NCF. NCF anta helidre National Children's Fund. So idu National Children's Fund ge 80G section alli deduction claim madkobodu under without any limit 100% deduction sigutte. So adakke illi yenu donations kottidare business alli adanna illi inadmissible agutte. So 80G section alli deduction na claim madkobodu. Next, bonus of ₹75,000 was paid to the employee after the due date of filing the return of income. So illi bonus na pay madidare ₹75,000, any amount paid to the employee allowed, but when it should be payable. So it should be payable before filing the return of income. So yen due date irutte aa due date return of income due date olagade yenadru avaru pay madidre it allow agutte. Illi pay madilla aga disallow agutte. Matte yavaga allow agutte andre yava varshadalli munde subsequent year alli yava varshadalli avaru pay maartara adana year of payment anta karithivi. ಆ ವರ್ಷದಲ್ಲಿ ಅದು ಅಡ್ಮಿಸಬಲ್ ಆಗುತ್ತೆ ಆಸ್ ಪರ್ ಸೆಕ್ಷನ್ 43B. ಸೊ ಇಯರ್ ದಿಸ್ ಬೋನಸ್ ಪೇಡ್ ಟು ಎಂಪ್ಲಾಯಿ ಆಫ್ಟರ್ ದ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಇನ್ಅಡ್ಮಿಸಬಲ್. ನೆಕ್ಸ್ಟ್ ಸಬ್ಸಿಕ್ವೆಂಟ್ ಯಾವ ವರ್ಷದಲ್ಲಿ ಪೇ ಮಾಡ್ತಾರ ಆ ವರ್ಷದಲ್ಲಿ ಇದು ಅಲೋ ಆಗುತ್ತೆ. ನೆಕ್ಸ್ಟ್, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಪೇಡ್. ಸೊ ವಿತೌಟ್ ಜಿ ಎಸ್ ಟಿ ಕಾಂಟ್ ಡೂ ದ ಬಿಸ್ನೆಸ್. ಸೊ ಜಿ ಎಸ್ ಟಿ ವಿ ಮೇ ಕಲೆಕ್ಟ್ ಅಂಡ್ ವಿ ಮೇ ಪೇ ಆನ್ ದ ಪರ್ಚೇಸಸ್. ಒನ್ಸ್ ವಿ ಕಲೆಕ್ಟ್ ಫ್ರಮ್ ದ ಕಸ್ಟಮರ್ಸ್, we have to pay to the government. So it is an admissible expenses. So it is admissible or allowed. Provision for income tax. So provision, any provision it might be in the business, so it is inadmissible. So provision for income tax or provision for ascertained liability, unascertained liability, anything, yavade provision irli adu disallow agutte. Next, out of the GST provision, GST of ₹10,000 was paid before the filing the return of income. So total GST provision madidru, aa provision alli 10,000 rupayana due date return file madak munche pay madidare. So ee 10,000 yen due date munche pay madidare adu matra allow agutte, in mikkide en amount itto adu disallow. So now here 10,000 matra kottidare, this 10,000 is admissible. So yeni kottidare idu admissible under section 43B on payment basis. So this is problem number 1. So this was asked for section B in May 2015 examination. Next, problem number 2. So this is the question asked in May 2016. State whether the following are admissible or inadmissible expenses under the provisions of Income Tax Act. Gift tax paid. So gift tax was abolished in the year 1998. So in the gift tax, it is one of the direct tax, hence it is inadmissible. So ega though applicability illa, it has been abolished. Next, LIC premium on director
ಅಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್. ಸೊ ಇಲ್ಲಿ ಡೈರೆಕ್ಟರ್ ಏನಿದ್ದಾರೆ ಅವ್ನ ಕಂಪನಿ ಎಂಪ್ಲಾಯಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅವರ ಎಂಪ್ಲಾಯಿ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಲೈಫ್ ಮೇಲೆ ಏನಾದರೂ ಪ್ರೀಮಿಯಂ ಕಂಪನಿ ಕಡೆಯಿಂದ ಎಂಪ್ಲಾಯಿ ಬೆನಿಫಿಟ್ಸ್ ಅಂತ ಕೊಟ್ರೆ ದೆನ್ ಇಟ್ ಈಸ್ ಅಲೌಡ್ ಆಸ್ ಡಿಡಕ್ಷನ್, ಸೊ ಅಡ್ಮಿಸಬಲ್ ಅಂಡರ್ ದ ಎಂಪ್ಲಾಯ್ಮೆಂಟ್ ಎಂಪ್ಲಾಯಿ ಸ್ಕೀಮ್. ಸೊ ಆಸ್ ಪರ್ ಸೆಕ್ಷನ್ 37 ಸಬ್ ಸೆಕ್ಷನ್ 1. ಪೇಮೆಂಟ್ ಆಫ್ ಲೈಸೆನ್ಸ್ ಫೀಸ್ ಫಾರ್ ಒಪ್ಟೈನಿಂಗ್ ಫ್ರಾಂಚೈಸ್. ಸೊ ಫ್ರಾಂಚೈಸ್ ಅಂದ್ರೆ ಏನೋ ಒಂದು ಪರ್ಟಿಕ್ಯುಲರ್, ಲೈಕ್ ಈಗ ಐಪಿಎಲ್, ಸೊ ಐಪಿಎಲ್ ಕ್ರಿಕೆಟ್ ಟೂರ್ನಮೆಂಟ್ ನಡೀಬಹುದು, ಅದರಲ್ಲಿ ಏನೋ ಒಂದು ನಿಮ್ಮ ಸ್ಟಾಲ್ ಹಾಕೋದಕ್ಕಿರ್ಬೋದು, ಲೈಕ್ ಆರ್ ಟೇಕ್ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಟೀಮ್ ಗೆ ಸ್ಪಾನ್ಸರ್ ಮಾಡೋದಿರ್ಬೋದು, ಅದಕ್ಕೆ ಫ್ರಾಂಚೈಸ್ ಒಪ್ಕೋತಾರೆ. ಸೊ ಅದಿರ್ಬೋದು, ಇಲ್ಲ ಬೇರೆ ಫಾರಿನ್ ಕಂಟ್ರಿಯಿಂದ ಏನಾದ್ರೂ ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕಂದ್ರೆ ಯಾವ್ದೋ ಎನಿ ಎಕ್ವಿಪ್ಮೆಂಟ್ ಇರ್ಬೋದು, ಎನಿಥಿಂಗ್ ಇಟ್ ಮೈಟ್ ಬಿ. ಸೊ ಆಗ ನಾವು ಲೈಸೆನ್ಸ್ ತಗೊಳ್ಬೇಕಾಗುತ್ತೆ, ಆ ಲೈಸೆನ್ಸ್ ಫ್ರಾಂಚೈಸಿ ಇರ್ಬೇಕಾಗತ್ತೆ. ಫ್ರಾಂಚೈಸಿಗೆ ಲೈಸೆನ್ಸ್ ತಗೊಳ್ಬೇಕಂದ್ರೆ ಫೀಸ್ ಪೇ ಮಾಡಬೇಕು, ಆ ಫೀಸ್ ಪೇ ಮಾಡ್ಬೇಕಾದ್ರೆ ಇದು ಫ್ರಾಂಚೈಸ್ ಇಷ್ಟು ವರ್ಷಕ್ಕೆ ಅಂತ ಅವರು ಕೊಟ್ಟಿರ್ತಾರೆ. ಸೊ ಇಟ್ ಈಸ್ ಬಿ ಗಿವನ್ ಫಾರ್ ದ 2 or 3 years, ಆರ್ ಇಟ್ ಮೈಟ್ ಬಿ ಡಿಪೆಂಡ್ಸ್ ಅಪಾನ್ ದ ಕಂಡೀಷನ್ಸ್ ಆರ್ ಲೈಸೆನ್ಸಿ ಅಥಾರಿಟಿ ಏನ್ ಡಿಸೈಡ್ ಮಾಡುತ್ತೆ ಅದು. ಸೊ ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಏನ್ ಪೇ ಮಾಡಿದ್ದಾರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಹೆನ್ಸ್ ಆಸ್ ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಟ್ ಈಸ್ ಇನ್ಅಡ್ಮಿಸಬಲ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಇನ್ಅಡ್ಮಿಸಬಲ್ ಆಗುತ್ತೆ. ಪ್ರೊಫೆಷನಲ್ ಟ್ಯಾಕ್ಸ್ ಪೇಯ್ಡ್, ಸೊ ಪ್ರೊಫೆಷನಲ್ ಟ್ಯಾಕ್ಸ್ ಎಂಪ್ಲಾಯೀಸ್ ಸ್ಯಾಲರಿಯಿಂದ ಡಿಡಕ್ಟ್ ಮಾಡ್ಬಿಟ್ಟು ಇದನ್ನ ಗವರ್ನಮೆಂಟ್ ರೆಮಿಟ್ ಮಾಡಬೇಕು, ಇಟ್ ಈಸ್ ಅಲೌಡ್ ಆರ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಆನ್ಯುಯಲ್ ಲಿಸ್ಟಿಂಗ್ ಫೀಸ್ ಪೇಯ್ಡ್ ಟುವರ್ಡ್ಸ್ ದ ಸ್ಟಾಕ್ ಎಕ್ಸ್ಚೇಂಜ್ ಬೈ ದ ಕಂಪನಿ. ಸೊ ರೆಕಗ್ನೈಸ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಎನಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಕಂಪನಿ ನೇಮ್ ನ ಲಿಸ್ಟ್ ಮಾಡೋದನ್ನ ಲಿಸ್ಟಿಂಗ್ ಅಂತ ಕರಿತೀವಿ. ಸೊ ಲಿಸ್ಟಿಂಗ್ ಆಫ್ ಕಂಪನಿ ಇನ್ ದ ಸ್ಟಾಕ್ ಎಕ್ಸ್ಚೇಂಜ್. ಸೊ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಮ್ಮ ಕಂಪನಿ ಹೆಸರನ್ನ ಲಿಸ್ಟ್ ಮಾಡೋದನ್ನ ಅಂದ್ರೆ ನಮ್ಮ ಕಂಪನಿ ಶೇರ್ಸ್ ಸೆಕ್ಯೂರಿಟೀಸ್ ಏನಿದೆ ಅದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗ್ಬೇಕಾದ್ರೆ ನಾವು ಲಿಸ್ಟಿಂಗ್ ಮಾಡಿಸ್ಕೋಬೇಕು. ಆ ಲಿಸ್ಟಿಂಗ್ ಮಾಡಿಸೋದಕ್ಕೆ ಖರ್ಚಾಗತ್ತೆ. ಸೊ ಅದಕ್ಕೆ ಈ ಆದ್ಮೇಲೆ ಆನ್ಯುಯಲ್ ಎಕ್ಸ್ಪೆನ್ಸಸ್ ಏನು ಲಿಸ್ಟಿಂಗ್ ಚಾರ್ಜಸ್ ಇರುತ್ತೆ, ಆನ್ಯುಯಲ್ ಚಾರ್ಜಸ್, ಅದನ್ನ ಎವ್ರಿ ಇಯರ್ ಪೇ ಮಾಡಬೇಕಾಗತ್ತೆ. ಸೊ ನಮ್ಮ ಕಂಪನಿ ಶೇರ್ಸ್ ಬಿಸ್ನೆಸ್ ರಿಲೇಟೆಡ್ ಇರೋದ್ರಿಂದ ಎವ್ರಿ ಇಯರ್ ಇದನ್ನ ಪೇ ಮಾಡಬೇಕು. ಇಟ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿದೆ, ಅದಕ್ಕೆ ಇಟ್ ಈಸ್ ಅಡ್ಮಿಸಬಲ್ ಅಂಡ್ ಇಟ್ ಈಸ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಸಿಬಿಡಿಟಿ. ಸೊ ಅಲೌಡ್ ಎಕ್ಸ್ಪೆಂಡಿಚರ್ ಇನ್ಕರ್ ಟುವರ್ಡ್ಸ್ ಕರೆಂಟ್ ರಿಪೇರ್ಸ್ ಇನ್ ಬಿಸ್ನೆಸ್. ಸೊ ಕರೆಂಟ್ ರಿಪೇರ್ಸ್ ಅಂದ್ರೆ ಇಯರ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಒಂದು ಮೆಷಿನರಿ ಇರ್ಬೋದು, ಇಲ್ಲ ಅಸೆಟ್ಸ್ ಬೇರೆ ಫರ್ನಿಚರ್ ಇರ್ಬೋದು, ಅದನ್ನ ಮೇಂಟೈನ್ ಮಾಡೋದಕ್ಕೆ ಏನ್ ಖರ್ಚಾಗುತ್ತೆ ಅದನ್ನ ಕರೆಂಟ್ ರಿಪೇರ್ಸ್ ಅಂತ ಕರಿತೀವಿ. ರೆವಿನ್ಯೂ ಇನ್ ನೇಚರ್ ಅಡ್ಮಿಸಬಲ್ ಆರ್ ಅಲೌಡ್. ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪೇಯ್ಡ್. ಸೊ ಹೆಸರಲ್ಲೇ ಹೇಳ್ತಾ ಇದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲೋ ಆಗಲ್ಲ, ದಿಸ್ ಅಲೌಡ್. ಪೆನ್ಷನ್ ಪೇಯ್ಡ್ ಟು ಎಂಪ್ಲಾಯೀಸ್. ಸೊ ಏನ್ ಪೆನ್ಷನ್ ಪೇ ಮಾಡ್ತಾರೆ, ಎಂಪ್ಲಾಯೀಸ್ ರಿಟೈರ್ ಆಗೋವರೆಗೂ ಸ್ಯಾಲರಿ ಪೇ ಮಾಡ್ತಾರೆ. ಎಂಪ್ಲಾಯೀಸ್ ರಿಟೈರ್ಮೆಂಟ್ ಆದ್ಮೇಲೆ ಅವ್ರಿಗೆ ಎವರಿ ಮಂತ್ ಪೆನ್ಷನ್ ಪೇ ಮಾಡ್ತಾರೆ. ಸೊ ಪೆನ್ಷನ್ ಪೇಯ್ಡ್ ಟು ದ ಎಂಪ್ಲಾಯೀಸ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲೌಡ್. ಸೊ ಇದು ಈ ಕೇಸ್ ಲಾ ಮೂಲಕ ನಾವು ಅದ್ರ ಬಗ್ಗೆ ರೆಫರೆನ್ಸ್ ಮಾಡ್ಬೋದು. ಸೊ ದಿಸ್ ಇಸ್ ಪ್ರಾಬ್ಲಮ್ ನಂಬರ್ 2. ಸೊ ಮೇ 2016 ಕ್ವಶನ್ ಪೇಪರ್ ಪ್ರಾಬ್ಲಮ್. ಕ್ವಶನ್ ನಂಬರ್ 3, ದಿಸ್ ವಾಸ್ ಬೀನ್ ಆಸ್ಕ್ಡ್ ಇನ್ ದ ಇಯರ್ ಮೇ 2018. ಸೊ ಮೇ 2018 ಅಲ್ಲಿ ಇದನ್ನ ಕೇಳಿದ್ದಾರೆ ಫಾರ್ ಸೆಕ್ಷನ್ ಬಿ 6 months. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಡ್ಮಿಸಬಲ್ ಆರ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂಡರ್ ದ ಪ್ರೊವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಡಿಸ್ಕೌಂಟ್ ಅಲೌಡ್. ಸೊ ಡಿಸ್ಕೌಂಟ್ ಅಂತ ಹೇಳಿದ್ರೆ ನಾವೇನಾದ್ರೂ ಸೇಲ್ಸ್ ಮಾಡ್ತಿದೀವಿ ಅಂದ್ರೆ ಡಿಸ್ಕೌಂಟ್ಸ್ ಕೊಟ್ರೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ, ಸೊ ಸೇಲ್ಸ್ ಜಾಸ್ತಿ ಆಗುತ್ತೆ. ಸೊ ಡಿಸ್ಕೌಂಟ್ ಈಸ್ ಎ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂಡ್ ಡಿಸ್ಕೌಂಟ್ ಗಿವನ್ ಇನ್ ನಾರ್ಮಲ್ ಪ್ರಾಕ್ಟೀಸ್ ಆಫ್ ದ ಬಿಸ್ನೆಸ್, ಹೆನ್ಸ್ ಇಟ್ ಈಸ್ ಅಡ್ಮಿಸಬಲ್. ಆನ್ಯುಯಲ್ ಲಿಸ್ಟಿಂಗ್ ಫೀಸ್ ಪೇಯ್ಡ್ ಟುವರ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಬೈ ಎ ಕಂಪನಿ. ಸೊ ಈಗ ತಾನೇ ನೋಡಿದ್ವಿ, ಸೊ ಆನ್ಯುಯಲ್ ಎವ್ರಿ ಇಯರ್ ಪೇ ಮಾಡಬೇಕಾಗಿರೋದ್ರಿಂದ ಇಟ್ ಈಸ್ ರೆವಿನ್ಯೂ ಇನ್ ನೇಚರ್ ಅಂಡ್ ಇಟ್ ಈಸ್ ಅಲೌಡ್ ಆಸ್ ಪರ್ ದ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಆಫ್ ಸಿಬಿಡಿಟಿ. ಸಿಬಿಡಿಟಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಇಂಡಿಯಾದಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ನ ಕಂಟ್ರೋಲ್ ಮಾಡೋ ಅಥಾರಿಟಿ ಇದು, ಮಾನಿಟರ್ ಅಂಡ್ ಕಂಟ್ರೋಲಿಂಗ್ ಅಥಾರಿಟಿ. ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ LIC ಪ್ರೀಮಿಯಂ ಆನ್ ಡೈರೆಕ್ಟರ್ ಲೈಫ್ ಅಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್. ಸೇಮ್ ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡಿದೀವಿ, ಎಂಪ್ಲಾಯಿ ಬೆನಿಫಿಟ್ಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಇಟ್ ಈಸ್ ಅಲೌಡ್ ಆರ್ ಅಡ್ಮಿಸಬಲ್. ನೆಕ್ಸ್ಟ್ ಪೇಮೆಂಟ್ ಆಫ್ ಲೈಸೆನ್ಸ್ ಫೀಸ್ ಫಾರ್ ಒಪ್ಟೈನಿಂಗ್ ಲೈಸೆನ್ಸ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಇಟ್ ಈಸ್ ಡಿಸ್ಅಲೌಡ್. ರೆವಿನ್ಯೂ ಆದ್ರೆ ಅಲೋ ಆಗುತ್ತೆ, ಇಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಡಿಸ್ಅಲೌಡ್. ಸೊ ಡೆಪ್ರಿಸಿಯೇಷನ್ ಆಫ್ 40,000 ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆನ್ ಶ್ರೀ ಗಣೇಶ ಟೆಂಪಲ್. ಸೊ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ, ಆಗ ರಾಮ ಟೆಂಪಲ್ ಇತ್ತು, ಈಗ ಗಣೇಶ ಟೆಂಪಲ್ ಕೊಟ್ಟಿದ್ದಾರೆ.
Same, it is used for the benefits of the employees of the organization, hence it is allowed. Interest on loan taken to pay income tax. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಏನಾದ್ರೂ ಪೇ ಮಾಡಿದ್ರೆ ಅದು ಡಿಸಲ್ ಆಗುತ್ತೆ. ಪೆನಾಲ್ಟಿ ಆನ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ಅವೆಲ್ಲ ಏನೇ ಇದ್ರೂ ಡಿಸಲ್ ಆಗುತ್ತೆ. ಆ ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡಕ್ಕೆ ಲೋನ್ ತಗೊಂಡಿದ್ದಾರೆ, ಆ ಲೋನು ಇಂಟ್ರೆಸ್ಟ್ ಪೇ ಮಾಡಬೇಕು. ಸೊ ದಿಸ್ ಈಸ್ ಅಲೌಡ್ ಎಕ್ಸ್ಪೆಂಡಿಚರ್. ಸೊ ಇದು ಅಡ್ಮಿಸಬಲ್ ಆಗುತ್ತೆ, ಯಾಕಂದ್ರೆ ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಲೋನ್ ತಗೊಂಡಿದ್ದಾರೆ, ಲೋನ್ ತಗೊಂಡು ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾರೆ ಆಕ್ಚುಲಿ, ದೆನ್ ಇಟ್ ಈಸ್ ಅಲೌಡ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. ಸೊ ಇದು ಲಾಸ್ಟ್ 2019 ಅಲ್ಲಿ ಕೇಳಿದ್ರು ಸೆಕ್ಷನ್ ಬಿ 6 ಮಾರ್ಕ್ಸ್ ಗೆ. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಆರ್ ಅಡ್ಮಿಸಿಬಲ್ ಆರ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂಡರ್ ದ ಪ್ರೊವಿಜನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಥೆಫ್ಟ್ ಬೈ ಅನ್ ಎಂಪ್ಲಾಯಿ. ಸೊ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯಿ, ಸೊ ನಿಮ್ಗೆ ಏನ್ ಸ್ಟಾಕ್ ಏನಿದೆ ಅದನ್ನ ಕಳ್ಳತನ ಮಾಡಿದ್ದಾನೆ, ಲಾಸ್ ಆಫ್ ಸ್ಟಾಕ್ ಆಯ್ತು ಡ್ಯೂ ಟು ಥೆಫ್ಟ್. ಸೊ ಎನಿ ಲಾಸ್ ಆಫ್ ಸ್ಟಾಕ್ ಬೈ ಅನ್ ಎಂಪ್ಲಾಯಿ, ಇಟ್ ಈಸ್ ಅ ರೆವಿನ್ಯೂ ಲಾಸ್. ಸೊ ಹೆನ್ಸ್ ಇಟ್ ಈಸ್ ಅಡ್ಮಿಸಬಲ್. ಸೊ ಯಾರಿಗೆ ಗೊತ್ತಿತ್ತು ನಿಮ್ ಎಂಪ್ಲಾಯಿ ಕಳ್ತಾನೆ ಮಾಡ್ತಾನೆ ಅಂತ, ಕಳ್ತಾನ ಮಾಡಿದಾನೆ ಅದರಿಂದ ಲಾಸ್ ಆಗಿದೆ, ಹೆನ್ಸ್ ಇಟ್ ಈಸ್ ಅಲೌಡ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಸರ್ವಿಸ್ ಚಾರ್ಜಸ್. ಸೊ ಸರ್ವಿಸ್ ಚಾರ್ಜಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಅಲೌಡ್. ಚಾರಿಟೀಸ್ ಪೇಯ್ಡ್, ಚಾರಿಟೀಸ್ ಅಂದ್ರೆ ಡೊನೇಷನ್, ಚಾರಿಟೇಬಲ್ ಪರ್ಪಸಸ್ ನೀವು ಕೊಟ್ಟಿದ್ದೀರಾ, ಡೊನೇಷನ್ಸ್ ಆಗುತ್ತೆ. ಸೊ ಡೊನೇಷನ್ಸ್ ಏನೇ ಕೊಟ್ಟರು ಬಿಸ್ನೆಸ್ ಅಲ್ಲಿ ಡಿಸಲ್ ಆಗುತ್ತೆ, ಬಟ್ ದೇ ಕ್ಯಾನ್ ಕ್ಲೈಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಸೊ ಅಲ್ಲಿ ಅಪ್ರೂವ್ಡ್ ಚಾರಿಟಿ ಆದ್ರೆ ಡೊನೇಷನ್ ಸಿಗುತ್ತೆ, ಅನ್ಅಪ್ರೂವ್ಡ್ ಚಾರಿಟೀಸ್ ಆದ್ರೆ ಅದು ಯಾವುದೇ ರೀತಿಯಾದ 80G ಅಲ್ಲೂ ಡೊನೇಷನ್ ಸಿಗಲ್ಲ. ಇದು 80G ಅಲ್ಲಿ ವಿತ್ ಲಿಮಿಟ್ ಕ್ಯಾಟಗರಿಯಲ್ಲಿ 50% ಮಾತ್ರ ಎಲಿಜಿಬಿಲಿಟಿ ಸಿಗುತ್ತೆ. ನೆಕ್ಸ್ಟ್ ಪ್ರಾವಿಜನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಪ್ರಾವಿಜನ್ ಅಂತ ಆಲ್ರೆಡಿ ಹೇಳಿದೆ, ಎನಿ ಪ್ರಾವಿಜನ್ ಇಟ್ ಮೇಡ್ ಬಿ ದೇರ್ ಇಸ್ ನೋ ಅಡ್ಮಿಸಿಬಿಲಿಟಿ. ಯಾವುದೇ ಪ್ರಾವಿಜನ್, ಬಿಕಾಸ್ ಪ್ರಾವಿಜನ್ ಅಂದ್ರೆ ಪ್ರಾಫಿಟ್ ನ ಸಪರೇಟ್ ಆಗಿ ಇಡ್ತಾ ಇದಾರೆ, ಇಟ್ ಈಸ್ ಜಸ್ಟ್ ಎ ಪ್ರಾವಿಜನ್, ಸೊ ನಾಟ್ ಅನ್ ಎಕ್ಸ್ಪೆಂಡಿಚರ್, ಹೆನ್ಸ್ ಇಟ್ ಈಸ್ ಇನ್ಅಡ್ಮಿಸಿಬಲ್ ಆರ್ ಡಿಸಲೌಡ್. ಲೀಗಲ್ ಎಕ್ಸ್ಪೆನ್ಸಸ್ ಟು ಡಿಪೆಂಡ್ ಆನ್ ಎಕ್ಸಿಸ್ಟಿಂಗ್ ಟೈಟಲ್ ಟು ಎ ಕ್ಯಾಪಿಟಲ್ ಅಸೆಟ್. ಸೊ ಇಲ್ಲಿ ಕ್ಯಾಪಿಟಲ್ ಅಸೆಟ್ ನಮ್ದು, ನಮ್ಮ ಕಂಪನಿ ಓನರ್ಶಿಪ್ ಅಲ್ಲಿ ಇದೆ ಅಂತ ಡಿಪೆಂಡ್ ಮಾಡ್ಕೊಳ್ಳಕ್ಕೆ ಲೀಗಲ್ ಎಕ್ಸ್ಪೆನ್ಸಸ್ ಆಗಿದೆ, ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಹೆನ್ಸ್ ಇಟ್ ಈಸ್ ಡಿಸಲೌಡ್ ಆರ್ ಇನ್ಅಡ್ಮಿಸಿಬಲ್. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಆಫ್ ಕ್ಯಾಪಿಟಲ್ ಅಸೆಟ್. ಸೊ ಇಲ್ಲೇ ಕ್ಯಾಪಿಟಲ್ ಅಸೆಟ್ ಇದೆ, ಅದರಿಂದ ಲಾಸ್ ಆಗ್ತಾ ಇದೆ, ಇದು ಕ್ಯಾಪಿಟಲ್ ಲಾಸ್ ಆಗುತ್ತೆ. ರೆವಿನ್ಯೂ ಲಾಸ್ ಆದ್ರೆ ಅಲೋ ಆಗುತ್ತೆ, ಕ್ಯಾಪಿಟಲ್ ಲಾಸ್ ಆದ್ರೆ ಡಿಸಲ್ ಆಗುತ್ತೆ, ಇದು ಅಲೋ ಆಗೋದಿಲ್ಲ. ಸೊ ಈ ಏನ್ ಕ್ಯಾಪಿಟಲ್ ಲಾಸ್ ಆಗಿದೆ ಇದನ್ನ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಬಿಸ್ನೆಸ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದನ್ನ ಡಿಸಲೋ ಮಾಡ್ತೀವಿ. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ವಿಚ್ ಹ್ಯಾವ್ ಬೀನ್ ಆಸ್ಕ್ಡ್ ಇನ್ ದ ಲಾಸ್ಟ್ ಪ್ರಿವಿಯಸ್ ಇಯರ್ ಎಕ್ಸಾಮಿನೇಷನ್ ಇನ್ ದ ಸೆಕ್ಷನ್ ಬಿ ಟು ಸ್ಟೇಟ್ ವೆದರ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಆರ್ ಅಲೌಡ್ ಆರ್ ಅಡ್ಮಿಸಿಬಲ್ ಆರ್ ಇನ್ಅಡ್ಮಿಸಿಬಲ್. ದಿಸ್ ಈಸ್, ಸೊ ವಿ ಹ್ಯಾವ್ ಸೀನ್ ಪ್ರಾಬ್ಲಮ್ಸ್ ವಿಚ್ ಹ್ಯಾವ್ ಬಿನ್ ಆಸ್ಕ್ಡ್ ಇನ್ ದ ಲಾಸ್ಟ್ ಪ್ರಿವಿಯಸ್ ಇಯರ್ ಎಕ್ಸಾಮಿನೇಷನ್ಸ್ ರಿಲೇಟಿಂಗ್ ಟು ಸ್ಟೇಟ್ ವೆದರ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಆರ್ ಅಡ್ಮಿಸಿಬಲ್ ಆರ್ ಇನ್ಅಡ್ಮಿಸಿಬಲ್. ಸೊ ವಿಲ್ ಕಂಟಿನ್ಯೂ ದ ಅದರ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಸೀರೀಸ್ ಆಫ್ ವಿಡಿಯೋ. ಥ್ಯಾಂಕ್ ಯು.